Hello students, I am Swati Shah from Shraddha Institute. Level 1 Vedic Maths e topic now ನೋಡ್ತಾ ಇದ್ದೀವಿ. ಈಗ ನಾವು next topic ನೋಡೋಣ above the base 10. Above the base 10 ಇದನ್ನು specific method ಇದೆ. ನಾನು ನಿಮಗೆ ಅಂದಿದ್ದೆ specific method ಮತ್ತು general method ಎರಡೂ ಇದಾವೆ. ನಾವು ಈಗ ಮೊದಲೆಲ್ಲ specific method ನೋಡ್ತಾ ಇದ್ದೀವಿ. General method ನೂ ಇದೆ vertically crosswise ನೀವು ಅದು ವಿಡಿಯೋ ನೋಡಬಹುದು. So above the base number, above the base 10. Above the base number means 10, 100, 1000, 10,000, right? E base number the mundin number means idu 10 na base idu idar base number 10 ide andre 10 mundin number 10 ಸಂಖ್ಯೆ ಇದೆ ಅಲ್ಲ ಅದಕ್ಕಿಂತ ಮುಂದಿನದು but nearest number or any other 10 to 19 ಒಳಗೆ ನಾವು ಯಾವದನ್ನೂ ನಂಬರ್ ಮಲ್ಟಿಪ್ಲಿಕೇಶನ್ ಈ ಟ್ರಿಕ್ ಮೂಲಕ ಮಾಡಬಹುದು. ಸ್ಟೆಪ್ಸ್ ನಾನು ಇಲ್ಲಿ ಬರೆದಿಟ್ಟಿನಿ ನೋಡಬಹುದು ನೀವು ಫಾಲೋ ಮಾಡೋಣ. ನಾವು ಫಸ್ಟ್ ಸ್ಟೆಪ್ Take a number which is extra from base number. ಈಗ ಇದ್ರ ಬೇಸ್ ನಂಬರ್ ಏನಿದೆ 10 ಇದೆ. 10ಕ್ಕಿಂತ ಎಕ್ಸ್ಟ್ರಾ ನಂಬರ್ ಇದರಲ್ಲಿ ಏನಿದೆ 2 ಮೀನ್ಸ್ 10 ಪ್ಲಸ್ 2 12 ರೈಟ್. 10 ಪ್ಲಸ್ 4 14 ಮತ್ತು ಎಕ್ಸ್ಟ್ರಾ ನಂಬರ್ ಏನಾಯಿತು ಅದರಲ್ಲಿ 2. ಆ 2 ಇದು ಏನು ಮಾಡೋದು 2 ನಮಗೆ ಸೈಡ್ಗೆ ತೊಗೊಳ್ಳೋದಿದೆ. ಓಕೆ ತೇತ್ ನಿಮಗೆ ಫಸ್ಟ್ ನಂಬರ್ ಎಕ್ಸ್ಟ್ರಾ ನಂಬರ್ ಅಂದರೆ ಏನು ಬೇಸ್ ನಂಬರ್ ಇರುತ್ತೆ ಅದಕ್ಕಿಂತೇನು ಎಕ್ಸ್ಟ್ರಾ ನಂಬರ್ ಇರುತ್ತೆ ಅದನ್ನು ನಾವು ಸೈಡ್ಗೆ ತೊಗೋಬೇಕು. ಇದು ಆಯಿತು ಫಸ್ಟ್ ಸ್ಟೆಪ್. ಇದರಲ್ಲಿ 2 ಇದೆ ಇದರಲ್ಲಿ 4 ಇದೆ. ಮತ್ತು ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು ಈ ಎರಡು ನಂಬರ್ಗಳನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸ್ಟೆಪ್ 2 ನೋಡ್ರಿ ಏನಿದೆ ಮಲ್ಟಿಪ್ಲಿಕೇಶನ್ ಆಫ್ ದ್ಯಾಟ್ ನಂಬರ್. ಈ ಎರಡು ನಂಬರ್ ಮಲ್ಟಿಪ್ಲಿಕೇಶನ್ ಮಾಡಬೇಕಂದ್ರೆ ಏನು ಬರ್ತೈತಿ 2 4 8. ನೆಕ್ಸ್ಟ್ ಸ್ಟೆಪ್ ಈಸ್ ಕ್ರಾಸ್ ಅಡಿಷನ್. ಹೇಗೂ ಮಾಡಿ ಅಡಿಷನ್ ಸೇಮ್ ಆನ್ಸರೇ ಬರುವುದು. 12 ಪ್ಲಸ್ 4 16, 14 plus 2 is 16, so 16 is the answer. Last step ಏನಿದೆ check the base number. ನಮ್ಮ ಬೇಸ್ನಲ್ಲಿ 10 ಇದೆ ಅಂದರೆ ರೈಟ್ ಸೈಡ್ನಲ್ಲಿ ನಮಗೆ ಒಂದೇ ನಂಬರ್ ಇರಬೇಕು. ಸೊ 1 ನಂಬರ್ ಇದೆ ನಮ್ಮ ಆನ್ಸರ್ ಏನು ಬರುತ್ತೆ 168. ಸೊ ವಿದೌಟ್ ಎನಿ ಸ್ಟೆಪ್ ಎನಿ ಮಲ್ಟಿಪ್ಲಿಕೇಶನ್ ಸ್ಟೆಪ್ ವಿ ಕ್ಯಾನ್ ಈಸಿಲಿ ಸಾಲ್ವ್ ದೀಸ್ ಟೈಪ್ ಆಫ್ ಕ್ವಶನ್ಸ್. ಓಕೆ ಸ್ಟೂಡೆಂಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಟೇಕ್ ದ ನಂಬರ್ ವಿಚ್ ಈಸ್ ಎಕ್ಸ್ಟ್ರಾ ಫ್ರಾಮ್ ದ ಬೇಸ್ ನಂಬರ್. ಇಲ್ಲಿ 6 ಬರುತ್ತೆ ಇಲ್ಲಿ 2 ಬರುತ್ತೆ ಎರಡರ ಮಲ್ಟಿಪ್ಲಿಕೇಶನ್ 6 to the 12, ಕ್ರಾಸ್ ಅಡಿಷನ್ 18. ಲಾಸ್ಟ್ ಸ್ಟೆಪ್ ನೋಡ್ರಿ ಏನಿದೆ ಚೆಕ್ ದ ಬೇಸ್ ನಂಬರ್. ಇಲ್ಲಿ 2 ನಂಬರ್ ಬಂದಿದೆ ಆದರೆ 10ನಲ್ಲಿ 10 ಇದೆ ಸೊ ಒಂದೇ ನಂಬರ್ ಬೇಕು. ಸೊ ನಮ್ಮ ಆನ್ಸರ್ ಏನು ಬರುತ್ತೆ 192. ಇದು ಈ 1 ನಂಬರ್ ನಾನು ಈ ಕಡೆ ಪ್ಲಸ್ ಮಾಡಿಬಿಟ್ಟೆ. ಸೊ ಹಿಯರ್ ಇಸ್ ದ ಆನ್ಸರ್. ಇನ್ನೂ ಸ್ವಲ್ಪ ಎಕ್ಸಾಂಪಲ್ ನೋಡೋಣ ಅಂದರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗ್ತೈತಿ. ಓಕೆ ಸ್ಟೂಡೆಂಟ್ ನೋಡೋಣ ನಾವು ಎಕ್ಸಾಂಪಲ್ಸ್. ಈಗ ನೋಡಿರಿ ಹ್ಯಾಗೆ ಸ್ಪೀಡ್ನಲ್ಲಿ ನಾವು ಈ ಸ್ಟೆಪ್ಸ್ ಮೂಲಕ ಈ ಎಕ್ಸಾಂಪಲ್ಸನ್ನು ವಿದಿನ್ 1 ಮಿನಿಟ್ನಲ್ಲಿ ಇದು ಸಾಲ್ವ್ ಮಾಡಬಹುದು. ಓಕೆ ನೋಡಿ ಹೊರಗೇನು ಬರುತ್ತೆ 7 2 ಮಲ್ಟಿಪ್ಲೈ ದಿಸ್ ಬೋತ್ 14 ಕ್ರಾಸ್ ಅಡಿಷನ್ 19 1 ನಂಬರ್ ಆ್ಯಡ್ ಹಿಯರ್ ಸೊ ಆನ್ಸರ್ ಈಸ್ 204. ನೋಡಿ ಎಷ್ಟು ಬೇಗ ಮಾಡಬಹುದು 9 1 9 1 9 ಕ್ರಾಸ್ ಅಡಿಷನ್ 20. ಚೆಕ್ ದ ಬೇಸ್ ನಂಬರ್ 1 ನಂಬರ್ ಇದೆ ಆಲ್ರೆಡಿ 2 5 2 5 10 ಕ್ರಾಸ್ ಅಡಿಷನ್ 17 1 ನಂಬರ್ ಆ್ಯಡ್ ಸೊ ಆನ್ಸರ್ ಈಸ್ 180. ಏನೋ ಒಂದು ಮ್ಯಾಜಿಕ್ ಮಾಡ್ದಪ್ಲೆ ಅನ್ನಿಸ್ತದಲ್ಲ ಎಷ್ಟು ಈಸಿ ನಾವು ಇಷ್ಟು ಮಾಡ್ಬೋದು. ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ತಿಳಿತದೆ. ಸೊ ಮ್ಯಾಥ್ಸ್ ಈಸ್ ರಿಯಲಿ ಮ್ಯಾಜಿಕ್. ಮ್ಯಾಥ್ಸ್ ಅಷ್ಟು ಬೇರೆ ಸಬ್ಜೆಕ್ಟ್ ಯಾವುದೂ ಇಲ್ಲ. ಮ್ಯಾಥ್ಸ್ ಈಸ್ ರಿಯಲಿ ವೆರಿ ನೈಸ್ ಸಬ್ಜೆಕ್ಟ್. ಸೊ ನೀವು ವೇದಿಕ್ ಮ್ಯಾಥ್ಸ್ ಕಲಿತ್ರೆ ನಿಮ್ಗೆ ಇನ್ನೂ ಈಸಿ ಹೋಗುತ್ತೆ. ಕ್ರಾಸ್ ಅಡಿಷನ್ 18 plus 22 ಸೊ ಹಿಯರ್ 1 ಆ್ಯಡ್ ನಂಬರ್ 2 5 2 6 2 12 18 1 ನಂಬರ್ ಆ್ಯಡ್ 1 9 2 5 5 here is 25 cross addition 20 add here 2 2 5. ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಲಿ ನಾವು ಈ ಮಲ್ಟಿಪ್ಲಿಕೇಶನ್ ಮಾಡಬಹುದು. ಸಿ ಈ ಥರ ಕ್ವಶನ್ ತಗೊಂಡು ನೀವು ಪ್ರಾಕ್ಟೀಸ್ ಮಾಡಬಹುದು ಯಾವ್ದನ್ನು ನಂಬರ್ಸ್. ಈಗ ನೀವು ಈ ಕ್ವಶನ್ಸ್ ನಿಮ್ಗೆ ಇನ್ನೂ ಬೇಕಾಗಿದ್ದರೆ ಪ್ರಾಕ್ಟೀಸ್ ಮಾಡ್ಬೇಕನ್ನಿಸಿದ್ರೆ ನಮ್ಮ ಶ್ರದ್ಧಾ ಇನ್ಸ್ಟಿಟ್ಯೂಟ್ ಕಡೆ ನಿಮಗೆ ವೇದಿಕ್ ಮ್ಯಾಥ್ಸ್ ಲೆವೆಲ್ 1 ಲೆವೆಲ್ 2 ಲೆವೆಲ್ ವೈಸ್ ಬುಕ್ಸ್ನೂ ಅವೈಲೇಬಲ್ ಇದ್ದಾವೆ. ಸಪೋಸ್ ನಿಮಗೆ ಇನ್ನು ಪ್ರಾಕ್ಟೀಸ್ ಮಾಡಬೇಕು ಅನ್ನಿಸಿದ್ರೆ ನೀವು ಬುಕ್ಸ್ ತೊಗೋಬಹುದು, ಡಿಸ್ಕ್ರಿಪ್ಷನಲ್ಲಿ ಅದರ ಡಿಟೇಲ್ಸ್ ಇದೆ, ನಿಮಗೆ ಬೇಕಾಗಿದ್ದರೆ ನೀವು ತೊಗೋಬಹುದು. ಮತ್ತು ಸ್ಟೂಡೆಂಟ್ಸ್, ಈ ಟ್ರಿಕ್ ನಿಮ್ಗೆ ಸೇರಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ನೂ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಆಗಲಿ, ಎಲ್ಲರಿಗೂ ವೇದಿಕ್ ಮ್ಯಾಥ್ಸ್ ಟ್ರಿಕ್ನಿಂದ ಮ್ಯಾಥ್ಸ್ ಈಸಿ ಹೋಗಲಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಇದು ಒಂದೇ ಉದ್ದೇಶ ಇದೆ ಶ್ರದ್ಧಾ ಇನ್ಸ್ಟಿಟ್ಯೂಟ್ನ. ಸೊ ಎಲ್ಲರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬಿಕಾಸ್ ನ್ಯೂ ನೋಟಿಫಿಕೇಷನ್ ಏನೂ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಇದ್ದರೆ ನಿಮಗೆ ಬೇಗ ತಲುಪಬಹುದು. ಓಕೆ ಸ್ಟೂಡೆಂಟ್, ಹೀಗೆ ಪ್ರಾಕ್ಟೀಸ್ ಮಾಡ್ತಾಯಿರಿ, ಕೀಪ್ ಪ್ರಾಕ್ಟೀಸ್. ಥ್ಯಾಂಕ್ ಯು.